ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ಬ್ಲಾಗ್. ಹೌದು ಸ್ನೇಹಿತರೆ, ಇವತ್ತು ನೀವು ನೋಡ್ತಾ ಇರೋದು ಒಂದು ಸ್ಪೆಷಲ್ ಬ್ಲಾಗ್ ಆಗಿದೆ. ಸೊ ನಾವು ಹೋಗ್ತಾ ಇರೋದು ಬಂದುಬಿಟ್ಟು ಆವಣಿ ಬೆಟ್ಟ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನಿಮಗೆಲ್ಲ ಆವಣಿ ಬೆಟ್ಟ ಅಂದ ತಕ್ಷಣ ನೆನಪು ಬರೋದೇ ನಿಮಗೆ ಸೀತೆ ಮತ್ತು ಲವಕುಶ ಸ್ಟೋರಿ ನೆನಪು ಬರುತ್ತೆ. ನಾನು ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ, ಆಮೇಲೆ ಪೂರ್ತಿ ವಿಡಿಯೋನ ನೋಡೋಕ್ಕೆ ಟ್ರೈ ಮಾಡಿ. ಸ್ನೇಹಿತರೆ, ಅಲ್ಲಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮಗೂ ಏನೂ ಅರ್ಥ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇಷ್ಟೇ ಸ್ನೇಹಿತರೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಕಾಮೆಂಟ್ ಆಗಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಅದರಲ್ಲಿ ಏನಾದರೂ ಚೇಂಜಸ್ ಬೇಕಾ ಅದನ್ನು ಸಹ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸ್ನೇಹಿತರೆ, ನಾನು ಅದೇ ಥರನೇ ಚೇಂಜಸ್ ಮಾಡಿ ಹಾಕ್ತೀನಿ. ಸ್ನೇಹಿತರೆ, ಆಮೇಲೆ ಬಂದುಬಿಟ್ಟು ನಿಮಗೆ ಬೆಂಗಳೂರಿಂದ ಇದು ಅಷ್ಟೇ 70 to 80 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸ್ನೇಹಿತರೆ, ನಾವು ಹೋಗ್ತಾ ಇರೋದು ಮುಳಬಾಗಿಲು ಸೈಡಿಂದ ಆಗಿರೋದಕ್ಕೆ ನಮಗೆ ಲೆಫ್ಟ್ ಸೈಡ್ ಬರುತ್ತೆ. ನೋಡಿ, ನಾನು ತೋರಿಸ್ತೀನಿ ನಿಮಗೆ ಒಂಚೂರು ಮುಂದೆ ಹೋದ ತಕ್ಷಣ ನಾನು. ಸೊ ನೀವು ಬೆಂಗಳೂರಿಂದ ಬರಬೇಕಂದ್ರೂ ಇಲ್ಲೇ ಟರ್ನ್ ಆಗಿ. ಸ್ನೇಹಿತರೆ, ಇದು ಶಾರ್ಟ್ಕಟ್ಟು. ಸೊ ನೀವು ಮುಳಬಾಗಿಲು ಹೋಗ್ಬಿಟ್ಟು ಅಲ್ಲಿಂದ ಆವಣಿ ರೋಡ್ ಅಂತ ತೊಗೊಂಡ್ರೆ ನಿಮಗೆ ಸ್ವಲ್ಪ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ನಾನೇನು ನಿಮಗೆ ಮುಂದೆ ತೋರಿಸ್ತಾ ಇದ್ದೀನೋ, ಇಲ್ಲೇ ನಿಮಗೆ ಯು ಟರ್ನ್ ಸಿಗುತ್ತೆ ನೀವು ಬೆಂಗಳೂರು ಕಡೆಯಿಂದ ಬರೋಂಗಿದ್ರೆ. ಸೊ ಇಲ್ಲಿ ಟರ್ನ್ ಆಗಿ ನಿಮಗೆ, ಸೊ ಇಲ್ಲಿಂದ ನಿಮಗೆ ಬರೀ 6 ಕಿಲೋಮೀಟ್ರ್ ಅಷ್ಟೇ. ಸ್ನೇಹಿತರೆ, ನೋಡಿ ನಾನು ಜೂಮ್ ಆಗಿ ತೋರಿಸ್ತೀನಿ ಬೋರ್ಡ್ನ. ನೋಡಿ, ಬರೀ 6 ಕಿಲೋಮೀಟ್ರ್, 6.5 ಅಂತಿದೆ, ಇರಲಿ 6 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಸ್ನೇಹಿತರೆ, ನಿಮಗೆ ಹೈವೇಯಿಂದ ಅದೇ ನಿಮ್ಮ ಮುಳಬಾಗಿಲಿಂದ ಬರಬೇಕಂದ್ರೆ 10 to 11 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿ ತನಕ ಹೋಗೋಕೆ ಹೋಗಬೇಡಿ. ನೋಡಿ, ನಾವು ಲೆಫ್ಟ್ ತೊಗೋಬೇಕು ಅಂದರೆ ಈ ಕಡೆಯಿಂದ ಮುಳಬಾಗಿಲು ಕಡೆಯಿಂದ ಬರ್ತಾ ಇದೀವಲ್ಲ, ಅದಕ್ಕೆ ಲೆಫ್ಟ್ ತೊಗೋಬೇಕು. ನೀವು ಬೆಂಗಳೂರು ಕಡೆಯಿಂದ ಬರೋಂಗಿದ್ರೆ ರೈಟ್ ತೊಗೋಬೇಕು. ನೋಡಿ, ಅಲ್ಲೊಂದು ಕಾರ್ ಮೂವ್ ಆಯ್ತಲ್ಲ, ಆ ಒಂದು ಇದರಲ್ಲಿ ನೀವು ರೈಟ್ ತೊಗೋಬೇಕಾಗುತ್ತೆ. ನೋಡಿ ಇಲ್ಲಿ, ಸೊ ನಮಗೆ ಇಲ್ಲಿ ನಾವು ಲೆಫ್ಟ್ ತೊಗೊಂಡ ತಕ್ಷಣ ಸಿಂಗಲ್ ರೋಡ್ ಆಗುತ್ತೆ. ಸೊ ಸಿಂಗಲ್ ರೋಡ್ ಆದರೂ ಚೆನ್ನಾಗಿದೆ ಸ್ನೇಹಿತರೆ, ಸೊ ಏನು ಪ್ರಾಬ್ಲಮ್ ಏನಿಲ್ಲ. ನೋಡಿ, ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಆರ್ಚ್ ಸಿಗುತ್ತೆ. ಸೊ ದಕ್ಷಿಣ ಕಾಶಿ ಅವಂತಿಪುರ ಅಂತೇಳ್ಬಿಟ್ಟು ಆವಣಿ ಅಂತೇಳ್ಬಿಟ್ಟು ಹೆಸರಿರೋ ಒಂದು ಬೋರ್ಡ್ ಸಿಗುತ್ತೆ ಸ್ನೇಹಿತರೆ. ಅಲ್ಲಿಂದ ಒಂಚೂರು ಮುಂದೆ ಹೋದ ತಕ್ಷಣ ನಿಮಗೆ ಅಂದರೆ ಒಂದು 1/2 ಕಿಲೋಮೀಟ್ರ್ ಬರಬೇಕಾಗುತ್ತೆ. ಒಳಗಡೆ ಬಂದ ತಕ್ಷಣ ನಿಮಗೆ ಒಂಚೂರು ಕನ್ಫ್ಯೂಸ್ ಆಗುತ್ತೆ ಟೆಂಪಲ್ ಯಾವುದು ಅಂತೇಳ್ಬಿಟ್ಟು. ನೋಡಿ, ನಿಮಗೆ ಆಪೋಸಿಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಆವಣಿ ಬೆಟ್ಟ. ಸೊ ಒಂದು 1/2 ಕಿಲೋಮೀಟ್ರ್ ಬಂದಮೇಲೆ ರೈಟ್ ಸೈಡ್ ತೊಗೊಂಡ್ರೆ ನಿಮಗೆ ಆವಣಿ ಬೆಟ್ಟಕ್ಕೆ ಹೋಗುತ್ತೆ. ಲೆಫ್ಟ್ ಸೈಡ್ ತೊಗೊಂಡು ಒಂಚೂರು ಲೆಫ್ಟ್ ತೊಗೊಂಡು ಹಂಗೆ ರೈಟ್ ತೊಗೊಂಡ್ರೆ ನಿಮಗೆ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ. ಸೊ ನೋಡೋಣ ಅಲ್ಲಿಗೆ ಹೋಗ್ಬಿಟ್ಟು ಹೆಂಗೆ ಬೆಟ್ಟ, ಯಾಕಂದರೆ ಬಿಸಿಲಿದೆ, ಬೆಟ್ಟ ಆಗೋ ಸಿಚುವೇಶನ್ ಇದೆಯಾ ಇಲ್ಲ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗಿ ನಾನು ತಿಳಿಸ್ತೀನಿ ಸ್ನೇಹಿತರೆ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟೊಂದು ದೇವಸ್ಥಾನಗಳಿದೆ ಅಂತೇಳ್ಬಿಟ್ಟು, ಟೋಟಲ್ 12 to 13 ದೇವಸ್ಥಾನಗಳು ಈ ಒಂದು ಆವನಿ ಬೆಟ್ಟದ ಕೆಳಗಡೆ ಸ್ನೇಹಿತರೆ. ನೋಡಿ, ವಿಘ್ನೇಶ್ವರ ದೇವಸ್ಥಾನ ಅಂದರೆ ನಮ್ಮ ವಿನಾಯಕ ಇದ್ದಾರಲ್ಲ, ವಿಘ್ನೇಶ್ವರ, ಸಿದ್ಧಿ ವಿನಾಯಕ ಎಲ್ಲನೂ ಅದಕ್ಕೆ ಸಂಬಂಧಪಟ್ಟಿದ್ದೆ. ನೋಡಿದ್ದು ಬೆಟ್ಟ, ವಾಲ್ಮೀಕಿ ಬೆಟ್ಟ ಅಂತಲೇ ಕರೀತಾರೆ ಸ್ನೇಹಿತರೆ. ಇದೆಲ್ಲ ಸ್ವಲ್ಪ ಹಾಳು ಬಿದ್ದಿದೆಯಲ್ವಾ, ಅದಕ್ಕೆ ನ್ಯೂ ಕನ್ಸ್ಟ್ರಕ್ಷನ್ ತೆಗಿತಾ ಇದ್ದಾರೆ. ನೋಡಿ, ಕೆಳಗಡೆ ಇರೋದೆಲ್ಲ ಕಲ್ಲು. ಸೊ ಅದರಿಂದ ಇದು ಅಷ್ಟೊಂದು ಇದರಲ್ಲಿ ಏನು ಅಂದರೆ ಡ್ಯಾಮೇಜ್ ಏನೂ ಆಗೋಲ್ಲ, ಬಟ್ ಮೇಲೆ ಇದೆಯಲ್ಲ ಅದೊಂಚೂರು ಡ್ಯಾಮೇಜ್ ಆಗ್ತಾ ಇದೆ, ಶೀತಲ ವ್ಯವಸ್ಥೆಗೆ ಬಂದಿದೆ. ಅದಕ್ಕೆ ನೋಡಿ, ಅದನ್ನೆಲ್ಲನೂ ಚೇಂಜ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲೆಲ್ಲ ಗೋಪುರಗಳೆಲ್ಲ ಇದೆ. ಅವಾಗೆ ನಾನು ಹೇಳ್ತಾ ಇದ್ನಲ್ವಾ, ವಾಲ್ಮೀಕಿ ಬೆಟ್ಟ ಅಂತಾನೆ ಈ ಬೆಟ್ಟನ ಕರೀತಾರೆ. ಆ ಒಂದು ವಾಲ್ಮೀಕಿ ಬೆಟ್ಟ ತಪ್ಪಲಿನಲ್ಲಿ ಅಂದರೆ ಕೆಳಗಡೆ ಏನಿದೆಯೋ ಆ ಒಂದು ದೇವಸ್ಥಾನಗಳು ಸ್ನೇಹಿತರೆ. ಇದು ಬಂದ್ಬಿಟ್ಟು ಮಹಾಭಾರತ ಮತ್ತು ರಾಮಾಯಣದಲ್ಲಿ ಎರಡರಲ್ಲೂ ಈ ಒಂದು ಆವಣಿನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಅದು ಎಷ್ಟು ಸತ್ಯ ಅನ್ನೋದು ನನಗೂ ಗೊತ್ತಿಲ್ಲ. ದಯವಿಟ್ಟು ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ದಂಗೆ ಈ ಒಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ನಾನು. ಸೊ ರಾಮಾಯಣದ ಪ್ರಕಾರ ಬಂದ್ಬಿಟ್ಟು ರಾಮ ಲಂಕಾ ಅಂದರೆ ಈಗಿನ ಶ್ರೀಲಂಕಾ ಏನಿದೆ ಈ ಒಂದು ಲಂಕಾನ ಗೆದ್ದಿದ್ದಾದ್ಮೇಲೆ ಆಂಧವ್ಯ ಲಂಕಾದಿಂದ ಹಿಂಗೆ ಅಯೋಧ್ಯೆಗೆ ಹೋಗ್ಬೇಕಂದ್ರೆ ಈ ಒಂದು ವೇ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಪುರಾಣದಲ್ಲಿದೆ ಸ್ನೇಹಿತರೆ. ಆಮೇಲೆ ಬಂದ್ಬಿಟ್ಟು ಸೀತೆ ಇಲ್ಲಿಗೆ ಯಾಕೆ ಬಂತು ಏನು ಅಂತೇಳ್ಬಿಟ್ಟು ರಾಮ ಅಲ್ಲಿಗೆ ಅಯೋಧ್ಯೆಗೆ ಹೋದ್ರಲ್ಲ, ಅಯೋಧ್ಯೆಗೆ ಹೋಗಿದ್ದಾದ್ಮೇಲೆ ಅಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡ್ ನಡೆಯುತ್ತೆ. ಅಂದರೆ ಈಗಿನ ಕಾಲದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಇರುತ್ತಲ್ಲ ಅದೇ ಥರ ಮಿಸ್ಅಂಡರ್ಸ್ಟ್ಯಾಂಡ್ ನಡೆಯುತ್ತೆ. ಯಾರೋ ಏನು ಅಂದ್ರೆ ಅಂತೇಳ್ಬಿಟ್ಟು ಸೀತೆನ ಅಗ್ನಿ ಪರೀಕ್ಷೆಗೆ ದೂಡ್ತಾರೆ. ಅಗ್ನಿ ಪರೀಕ್ಷೆಗೆ ದೂಡಿದ್ದಾದ್ಮೇಲೆ ಸೀತೆ ಅದರಲ್ಲಿ ಜೈಶಾಲಿ ಆದ್ರೂ ಸೀತೆ ಮತ್ತೆ ಅಲ್ಲಿ ಅಯೋಧ್ಯದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಅವಾಗ ಬಂದ್ಬಿಟ್ಟು ಈ ಒಂದು ಅಂದರೆ ಆಂಧವ್ಯ ಹೋಗೋವಾಗೆ ಆಲ್ರೆಡಿ ನೋಡ್ಕೊಂಡು ಹೋಗಿದ್ರಲ್ಲ ಈ ಒಂದು ಆವನಿ ಅನ್ನೋದನ್ನು, ಈ ಒಂದು ಆವನಿ ಬೆಟ್ಟನ ಸೀತೆ ಬಂದು ಆಯ್ಕೆ ಮಾಡ್ಕೊತಾರೆ. ಆಯ್ಕೆ ಮಾಡ್ಕೊಂಡಿದ್ದಾದ್ಮೇಲೆ ಈ ಒಂದು ಬೆಟ್ಟದಲ್ಲಿ ಬಂದ್ಬಿಟ್ಟು ನೆಲೆಸಿರ್ತಾರೆ. ನಾನು ಇದೇ ಒಂದು ವಿಡಿಯೋದಲ್ಲಿ ಬೆಟ್ಟದ್ದು ಹಾಕ್ತೀನಿ ನೋಡಿ ಸ್ನೇಹಿತರೆ. ಮೇಲಕ್ಕೆ ಹೋಗೋಕ್ಕಾಗಿಲ್ಲ ಅನಿವಾರ್ಯ ಕಾರಣಗಳಿಂದ, ಅದರಿಂದ ಸ್ವಲ್ಪ ಕ್ಲಿಪ್ ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹೋಗಿ ಇಲ್ಲೆಲ್ಲ ಅಂದರೆ ಆಮೇಲೆ ಸೀತೆ ಬಂದು ನೆಲೆಸಿ ಇಲ್ಲೆಲ್ಲ ಲವಕುಶ ಇದ್ದಾರಲ್ಲ, ಲವಕುಶಗೆಲ್ಲ ಜನ್ಮ ಎಲ್ಲ ಕೊಟ್ಟಿದ್ದಾದ್ಮೇಲೆ ರಾಮ ಬರ್ತಾರೆ. ರಾಮ ಬಂದು ರಾಮ ಮತ್ತು ಲವಕುಶಗೆ ಇಲ್ಲೇ
ಯುದ್ಧ ಆಗೋದು ಅಂತ ಹೇಳ್ಬಿಟ್ಟು ಕೆಲವೊಂದು ಸನ್ನಿವೇಶಗಳು ಇದ್ದಾವೆ ಸ್ನೇಹಿತರೆ. ಆ ಒಂದು ಸನ್ನಿವೇಶಗಳ ಪ್ರಕಾರ ಈ ಒಂದು ದೇವಸ್ಥಾನ ಇದೆಯಲ್ಲ, ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಮಹಾಭಾರತಕ್ಕೆ ಬರೋದಾದ್ರೆ ಸ್ನೇಹಿತರೆ, ಅಂದರೆ ಇದು ರಾಮಾಯಣ ಪಾರ್ಟ್. ಮಹಾಭಾರತದ ಪಾರ್ಟ್ ಬಂದಬೇಕಂದ್ರೆ ಪಾಂಡವರು ಮತ್ತು ಕೌರವರು ಏನು ಯುದ್ಧ ಆಗುತ್ತೋ ಆ ಒಂದು ಯುದ್ಧದಲ್ಲಿ ಬಂದ್ಬಿಟ್ಟು ಪಾಂಡವ ಅಂದರೆ ಕೌರವರು ಜಯಶಾಲಿ ಆಗ್ತಾರಲ್ಲ, ಶಕುನಿ ಕೆಲವೊಂದು ಏನು ಅಂತೀವಲ್ಲ ಇವಾಗಿರೋ ಲ್ಯಾಂಗ್ವೇಜಲ್ಲಿ ಕೆಲವೊಂದು ಪಿತೂರಿಗಳನ್ನೆಲ್ಲ ಮಾಡಿ ಕೌರವ್ರನ್ನ ವಿನ್ ಮಾಡ್ತಾರೆ. ಅವಾಗ ಪಾಂಡವರಿಗೆ ವನವಾಸ ಸಿಗುತ್ತಲ್ಲ, ಆ ಒಂದು ವನವಾಸದಲ್ಲಿ ಈ ಒಂದು ಹಾವನಿ ಹತ್ರ ಬಂದ್ಬಿಟ್ಟು ಐದು ಶಿವಲಿಂಗ, ಇವಾಗ ನಾನು ಅವಾಗೇ ನಾನು ತೋರಿಸ್ತೇನೆ ನೋಡಿ ಸ್ನೇಹಿತರೆ, ಒಂದು ಶಿವಲಿಂಗ ಆ ಥರದ್ದು ಐದು ಶಿವಲಿಂಗ ಇಲ್ಲಿ ಕೆತ್ತನೆ ಮಾಡಿಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ಅಂತ ಒಂದು ಪ್ರೂಫ್ಗೋಸ್ಕರ ಕೆತ್ತನೆ ಮಾಡಿ ಈ ಒಂದು ದೇವಸ್ಥಾನಗಳನ್ನ ನಿರ್ಮಿಸಿದ್ದಾರೆ ಅಂತ ಹೇಳ್ಬಿಟ್ಟು ಎರಡು ಚರಿತ್ರೆ ಇದೆ ಸ್ನೇಹಿತರೆ, ಅಂದರೆ ಪುರಾಣ ಪ್ರಕಾರ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಸ್ನೇಹಿತರೆ. ಬನ್ನಿ ದೇವಸ್ಥಾನಗಳ ಹತ್ರ ಹೋಗೋಣ. ಸೊ ನಾನು ಅವಾಗ ದೇವಸ್ಥಾನಗಳಿದೆ ಇಲ್ಲೇ, ಈ ಒಂದು ಪ್ಲೇಸ್ ಏನಿದೆಯೋ ಈ ಒಂದು ಪ್ಲೇಸಲ್ಲಿ 12ರಿಂದ 13 ದೇವಸ್ಥಾನ ಇದೆ ಸ್ನೇಹಿತರೆ. ನಾನು ಅವಾಗೆ ವಾಲ್ಮೀಕಿ ಬೆಟ್ಟ ಅಂತ ತೋರಿಸ್ತಲ್ವಾ, ಆ ಒಂದು ಬೆಟ್ಟ ಸ್ನೇಹಿತರೆ ವಾಲ್ಮೀಕಿ ಬೆಟ್ಟ ನೋಡಿ ಎಷ್ಟೊಂದು ಪ್ರಶಾಂತವಾಗಿದೆ ಅಂದರೆ ಅಷ್ಟೊಂದು ಪ್ರಶಾಂತವಾಗಿದೆ ಸ್ನೇಹಿತರೆ. ಎಷ್ಟು ಬಿಸಿಲು ಒಳಗಡೆ ನಾವು ಹೋದ ತಕ್ಷಣ ಆ ಒಂದು ಕೂಲ್ ಕ್ಲೈಮೇಟು ನಮಗೆ ಮುಖಕ್ಕೆ ಕೊಡಿಯುತ್ತೆ, ಅಷ್ಟೊಂದು ಕೂಲ್ ಆಗಿದೆ. ಅಂದರೆ ನೀವು ಅನ್ಬೋದು ನೀವು ಹೋಗಿರೋ ಚಳಿಗಾಲ ಅದು ಇದು ಅಂತ ಹೇಳ್ಬಿಟ್ಟು, ಚಳಿಗಾಲ ಆದ್ರೂ ಆಚೆ ಏನು ಕ್ಲೈಮೇಟ್ ಇದೆ ಅದ್ರ ಒಳಗಡೆ ಏನು ಕ್ಲೈಮೇಟ್ ಇದೆ ಅನ್ನೋದು ಈಸಿಯಾಗಿ ಫೀಲ್ ಆಗುತ್ತೆ ನೋಡಿ. ಅವಾಗ ನಾನು ರಾಮಲಿಂಗನಾಥೇಶ್ವರ ದೇವಸ್ಥಾನ ಇವೆಲ್ಲ ತೋರಿಸ್ತೀನಲ್ಲ ನೋಡಿ, ನೆಕ್ಸ್ಟು ಭಗತೇಶ್ವರ ದೇವಸ್ಥಾನ, ಭರತೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದೆ ನೋಡಿ, ನೋಡಿ ಓದ್ಕೊಳ್ಳಿ. ನಂದಿ ಮಂಟಪ ಇದು ಭರತೇಶ್ವರ ದೇವಸ್ಥಾನ, ಇದನ್ನ ನಂದಿ ಅದೇ ಥರ ನೋಡಿ. ಅಲ್ಲಿ ಐದು ಶಿವಲಿಂಗಗಳು ಹೇಳಿದ್ನಲ್ಲ ನಾನು, ಆ ಒಂದು ಐದು ಶಿವಲಿಂಗಗಳು ಅಲ್ಲಿದ್ದಾವೆ ನೋಡಿ. ಮಹಾಭಾರತದ ಪ್ರಕಾರ ನಮ್ಮ ಪಾಂಡವರು ಏನು ಬಂದು ಶಿವಲಿಂಗ ಕೆತ್ತನೆ ಮಾಡ್ತಾರಲ್ಲ ಆ ಒಂದು ಕೆತ್ತನೆಗೆ ಸಂಬಂಧಪಟ್ಟಿದಂಗೆ ನೋಡಿ. ಇದು ಲಿಂಗೇಶ್ವರ ದೇವಸ್ಥಾನ, ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ವಾಲಿ ಮತ್ತು ಸುಗ್ರೀವ ದೇವಸ್ಥಾನ ಸ್ನೇಹಿತರೆ ನೋಡಿ ಒಳಗಡೆ. ಅಂದರೆ ವಾಲಿ ಸುಗ್ರೀವ ಯಾವುದಾದ್ರು ಎಲ್ಲನೂ ಲಿಂಗಕ್ಕೆ ಸಂಬಂಧಪಟ್ಟಿದ್ದೇ ಎಲ್ಲ ಇರೋದು. ಸೊ ಈ ವಾಲಿ ಸುಗ್ರೀವ ಇವರೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ರಾಮಾಯಣ ಪಾರ್ಟಲ್ಲೇ ಬರ್ತಾರೆ ಸ್ನೇಹಿತರೆ. ಸುಗ್ರೀವ ವಾಲಿ ಯಾಕಂದರೆ ಸೀತನ ಅಪಹರಿಸ್ಕೊಂಡು ಹೋಗಿದ್ದಾದಮೇಲೆ ಏನು ನಮ್ಮ ರಾಮಾಯಣ ಹೇಳುತ್ತೋ ರಾಮನ ಸೀತನ ಫಾಲೋ ಮಾಡ್ಕೊಂಡು ಹೋಗಿ ಜಟಾಯು ಪಕ್ಷಿ ಅಡ್ಡ ಬರುತ್ತಲ್ವ ಸೀತನ ಸೇವ್ ಮಾಡೋಕ್ಕೋಸ್ಕರ, ಆ ಒಂದು ಸೇವ್ ಮಾಡೋ ಸಂದರ್ಭದಲ್ಲಿ ಜಟಾಯು ಪಕ್ಷಿ ಒಂದು ಸಾವಾಗುತ್ತೆ. ಆ ಒಂದು ಸಾವು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೆ, ಲೇ ಪಕ್ಷಿ ಅಂತ ಹೇಳ್ಬಿಟ್ಟು ಲೇ ಪಕ್ಷಿ ಅಂತಿದೆ ಸ್ನೇಹಿತರೆ ಇಲ್ಲೇ ಬಾಗೇಪಲ್ಲಿ ಹತ್ರ. ಆ ಒಂದು ಸೀರೀಸ್ ಇನ್ನೊಂಚೂರು ಮುಂದಕ್ಕೆ ಹೋದರೆ ರಾಮನಿಗೆ ಮತ್ತು ಸೀತೆಗೆ ಕಾಣಲ್ಲ. ಅವಾಗ ಬಂದ್ಬಿಟ್ಟು ಹಂಗೆ ಮುಂದೆ ಹೋಗ್ತಾ ಹೋಗ್ತಾ, ಸೊ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಯಾರ್ದಾದ್ರೂ ಒಂದು ಹೆಲ್ಪ್ ತಗೊಳ್ಳೇಬೇಕು, ಯಾಕಂದರೆ ರಾಮ ಏನು ನಮ್ಮ ಸಂಪ್ರದಾಯ ಇದೆಯೋ ಅದಕ್ಕೆ ವಿರುದ್ಧವಾಗಿ ಹೋಗಲ್ಲ. ಅದಕ್ಕೋಸ್ಕರ ಯಾರ್ದಾದ್ರೂ ಹೆಲ್ಪ್ ತಗೊಳ್ಳೇಬೇಕು, ಇವಾಗ ಅನಿವಾರ್ಯದಿಂದ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೆಲ್ಪ್ ತಗೊಳ್ಳೋವಾಗ, ಸೊ ಮುಂದೆ ಹೋಗ್ತಾ ಹೋಗ್ತಾ ಈ ಹನುಮ ಕಾಣಿಸ್ತಾರೆ, ಅಂದರೆ ಕೋತಿ ವೇಷದಲ್ಲಿ ಇರ್ತಾರಲ್ಲ ಹನುಮ ಕಾಣಿಸ್ತಾರೆ. ವಾಲಿ ಮತ್ತು ಸುಗ್ರೀವ ಬಂದ್ಬಿಟ್ಟು ಹನುಮ ಅವ್ರ ಅಣ್ಣ ತಮ್ಮಂದ್ರ ಸ್ನೇಹಿತರೆ. ಅವಾಗ ಬಂದ್ಬಿಟ್ಟು ಸುಗ್ರೀವನ್ನ ಕೇಳ್ತಾರೆ ಈ ಥರ ನಮಗೆ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು, ಬಟ್ ಸುಗ್ರೀವ ಹತ್ರ ಯಾವುದೇ ರೀತಿಯ ಸೈನ್ಯ ಇರಲ್ಲ, ಯಾವುದೇ ರೀತಿಯ ಅಧಿಕಾರ ಇರಲ್ಲ, ವಾಲಿ ಹತ್ರ ಇರುತ್ತೆ ಅಧಿಕಾರ ಎಲ್ಲನೂ. ಅವಾಗ ಬಂದ್ಬಿಟ್ಟು ಲಕ್ಷ್ಮಣ ಹೇಳ್ತಾರೆ, ನಾವು ಸುಗ್ರೀವನ್ನ ಕೇಳಬಾರ್ದಾಗಿತ್ತು, ವಾಲಿ ಹತ್ರ ಹೋಗಿದ್ದಿದ್ರೆ ನಮ್ಗೆ ಸ್ವಲ್ಪ ಬೆನಿಫಿಟ್ ಸಿಗ್ತಾ ಇತ್ತು, ಯಾಕಂದರೆ ಸೈನಿಕರೆಲ್ಲ ಅವ್ರ ಹತ್ರ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ರಾಮ ಹೇಳ್ತಾರೆ ಅವಾಗ, ನಾವು ನ್ಯಾಯಪರವಾಗಿ ಹೋಗಬೇಕು, ನಾವು ಅನ್ಯಾಯದ ಪರವಾಗಿ ಹೋಗಬಾರ್ದು. ವಾಲಿ ಬಂದ್ಬಿಟ್ಟು ಅನ್ಯಾಯವಾಗಿ ಅಂದರೆ ಬೇರೆ ರೀತಿಯಲ್ಲಿ ಗೆದ್ದು ರಾಜನಾಗಿದ್ದಾನೆ. ಸುಗ್ರೀವ ಈ ಒಂದು ಏನು ಆ ಸಂಸ್ಥಾನ ಇದೆಯೋ ಅದಕ್ಕೆ ಪರ್ಫೆಕ್ಟಾಗಿ ಸುಗ್ರೀವನೇ ರಾಜ ಆಗಬೇಕು, ಅದಕ್ಕೋಸ್ಕರ ವಾಲಿಗೂ ಮತ್ತು ಸುಗ್ರೀವಗೂ ಯುದ್ಧ ಮಾಡಿಸಿ ಮತ್ತು ಸುಗ್ರೀವ ವಿನ್ ಆಗಿದ್ದ ಆದಮೇಲೆ ಎಲ್ಲ ಸೈನಿಕರನ್ನು ಕರ್ಕೊಂಡು ಲಂಕಾ ಏನಿದೆಯೋ ಧನುಷ್ಕೋಟಿ ಹತ್ರ ಆ ಒಂದು ಬ್ರಿಡ್ಜ್ ಕಟ್ತಾರೆ ಸ್ನೇಹಿತರೆ. ಆ ಒಂದು ಇದಕ್ಕೆ ಸುಗ್ರೀವ ಮತ್ತು ವಾಲಿದು ಇಲ್ಲೊಂದು ದೇವಸ್ಥಾನನ ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಆಮೇಲೆ ನಿಮಗೆ ಇನ್ನೊಂದು ವಿಷಯ ಸ್ನೇಹಿತರೆ, ನೀವು ಈ ದೇವಸ್ಥಾನದ ಪ್ರತಿ ಒಂದು ಕಲ್ಲಲ್ಲೂ ನೋಡಿ ಕೆತ್ತನೆ ಮಾಡಿದ್ದಾರೆ. ಬೇಕಂದ್ರೆ ನೋಡಿ ಇಲ್ಲಿ ಆಹೂ ಶಾಶು ಅಂತ ಹೇಳ್ಬಿಟ್ಟು ನನಗೆ ಸಂಸ್ಕೃತ ಬರುತ್ತೆ, ಅದಕ್ಕೋಸ್ಕರ ಓದಿದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಸಂಸ್ಕೃತ ಬರೋಲ್ಲ ನನಗೆ. ಒಟ್ಟಿನಲ್ಲಿ ಅಕ್ಷರಗಳಿದ್ದಾವೆ ನೋಡಿ ಪ್ರತಿಯೊಂದು ಪ್ರತಿಯೊಂದು ಕಲ್ಲ ಮೇಲೆ ನೋಡಿ ಸ್ನೇಹಿತರೆ. ಇನ್ನು ನಿಮ್ಗೆ ಬ್ರೀಫಾಗಿ ತೋರಿಸ್ತೀನಿ ಬನ್ನಿ, ಇನ್ನು ಕಲ್ಲಲ್ಲಿ ಕೆತ್ತನೆ ಮಾಡಿರೋದ್ರಿಂದ ಬ್ರೀಫಾಗಿ ನೋಡಿ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಇದು ರಾಮಾಂಜನೇಯ ದೇವಸ್ಥಾನ ಅಂತಿದೆಯಲ್ಲ ನೋಡಿ, ಇಲ್ಲಿ ಕಲ್ಲ ಮೇಲೆ ನೋಡಿ ಪ್ರತಿಯೊಂದು ಕಲ್ಲ ಮೇಲೂ ಕೆತ್ತನೆ ಇದೆ ಸ್ನೇಹಿತರೆ. ಅದೇನು ಬರುತ್ತೆ ನೋಡಿ, ಅಲ್ಲೆಲ್ಲ ಬರೆದಿದ್ದಾರೆ.
ನೋಡಿ, ಒಂದು ದೇವಸ್ಥಾನಕ್ಕೆ ಇನ್ನೊಂದು ದೇವಸ್ಥಾನ ರಿಲೇಟೆಡ್ ಥರನೇ ಇದೆ ಸ್ನೇಹಿತರೆ. ಅಂದರೆ ಅದು ಬೇರೆ ಇದು ಬೇರೆ ಆ ಥರ ಏನೂ ಇಲ್ಲ, ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ರಿಲೇಟೆಡ್ ಥರನೇ ಕಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಮೂಲ ಬಂದು ಆ ದೇವಸ್ಥಾನ, ಲೈಟ್ ಕಾಣಿಸ್ತಾ ಇದೆಯಲ್ಲ, ಆ ದೇವಸ್ಥಾನ ಮೂಲ ದೇವಸ್ಥಾನ. ಇನ್ನು ಅದ್ರ ಸುತ್ತೂ ಇರೋ ದೇವಸ್ಥಾನಗಳೆಲ್ಲನೂ ಇದರ ರಿಲೇಟೆಡ್ ದೇವಸ್ಥಾನಗಳು ಸ್ನೇಹಿತರೆ.